ಹತ್ತನೇ ತರಗತಿ ಭೂಗೋಳ ಅಧ್ಯಾಯ ಹನ್ನೆರಡು ಭಾರತದ ಜನಸಂಖ್ಯೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಿ. ಈ ವಿಡಿಯೋಗಳನ್ನು ಇಲ್ಲಿ ಕಾಣುವ ಐ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮತ್ತೊಮ್ಮೆ ವೀಕ್ಷಿಸಬಹುದು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಪ್ರಶ್ನೆಗಳನ್ನು ಹೊರತುಪಡಿಸಿ ಇತರ ಅತಿ ಮುಖ್ಯವೆನಿಸಿದ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಆರಂಭಿಸೋಣ, ಬನ್ನಿ. ಮೊದಲನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯದು, ಭಾರತದ ಜನಸಂಖ್ಯೆಯ ಗಾತ್ರವನ್ನು ವಿವರಿಸಿ. ಉತ್ತರ, ಪ್ರಪಂಚದಲ್ಲಿ ಚೀನಾದ ತರುವಾಯ ಭಾರತವು ಎರಡನೆಯ ಜನಭರಿತ ದೇಶ. 2011 ಜನಗಣತಿಯಂತೆ ಭಾರತದ ಒಟ್ಟು ಜನಸಂಖ್ಯೆ 121.01 ಕೋಟಿ. ಪ್ರಪಂಚದ ಭೂಪ್ರದೇಶದಲ್ಲಿ ಶೇಕಡ 2.4 ಭಾಗವಾಗಿರುತ್ತದೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 17.5 ಭಾಗವಾಗಿರುತ್ತದೆ. ಇವೆಲ್ಲವುಗಳು ಭಾರತದ ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದ ಅಂಶಗಳು. ಎರಡನೇ ಪ್ರಶ್ನೆ, 1901 1921 ಭಾರತದ ಜನಸಂಖ್ಯಾ ಬೆಳವಣಿಗೆಯು ನಿಧಾನದ ಗತಿಯಲ್ಲಿತ್ತು ಏಕೆ? ಭಾರತದ ಜನಸಂಖ್ಯಾ ಬೆಳವಣಿಗೆಯು ನಿಧಾನದ ಗತಿಯಲ್ಲಿತ್ತು. ಇದಕ್ಕೆ ಅಧಿಕ ಮರಣದರ ಮುಖ್ಯ ಕಾರಣ. ಮಾರಣಾಂತಿಕ ಕಾಯಿಲೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಮರಣದರ ಹೆಚ್ಚಾಗಿತ್ತು. ಮೂರನೇ ಪ್ರಶ್ನೆ, 1921 ಅವಧಿಯನ್ನು ಸಾಧಾರಣ ಜನಸಂಖ್ಯೆ ಬೆಳವಣಿಗೆ ಕಾಲವೆಂದು ಪರಿಗಣಿಸಲಾಗಿದೆ ಏಕೆ? ಉತ್ತರ, ಭಯಂಕರ ಪಿಡುಗುಗಳ ನಿಯಂತ್ರಣ, ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆ, ನೈರ್ಮಲೀಕರಣ ನಿರ್ವಹಣೆ. ಈ ಕಾರಣಗಳಿಂದಾಗಿ 1921 ಅವಧಿಯನ್ನು ಸಾಧಾರಣ ಜನಸಂಖ್ಯೆ ಬೆಳವಣಿಗೆ ಕಾಲವೆಂದು ಪರಿಗಣಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಜನನ ದರ ಹೆಚ್ಚಾಗಲು ಕಾರಣಗಳು ಯಾವುವು? ಭಾರತದಲ್ಲಿ ಜನನ ದರ ಹೆಚ್ಚಾಗಲು ಕಾರಣಗಳೆಂದರೆ ಬಾಲ್ಯ ವಿವಾಹ, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢ ನಂಬಿಕೆಗಳು, ಬಹುಪತ್ನಿತ್ವ, ಬಡತನ, ಅನಕ್ಷರತೆ, ಉಷ್ಣವಲಯದ ವಾಯುಗುಣ. ಇವೆಲ್ಲವುಗಳು ಭಾರತದಲ್ಲಿ ಜನನ ದರ ಹೆಚ್ಚಾಗಲು ಪ್ರಮುಖ ಕಾರಣಗಳು. ಐದನೇ ಪ್ರಶ್ನೆ, ಭಾರತದಲ್ಲಿ ಮರಣದರ ಇಳಿಮುಖವಾಗಲು ಕಾರಣಗಳೇನು? ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆ, ಪ್ರಾಣಾಂತಿಕ ಸಾಂಕ್ರಾಮಿಕ ಪಿಡುಗುಗಳ ನಿಯಂತ್ರಣ, ಶಿಶು ಮರಣದಲ್ಲಿ ಕುಸಿತ, ಶಿಕ್ಷಣದ ಪ್ರಗತಿ. ಇವೆಲ್ಲವುಗಳು ಭಾರತದಲ್ಲಿ ಮರಣದರ ಇಳಿಮುಖವಾಗಲು ಪ್ರಮುಖ ಕಾರಣಗಳು. ಆರನೆಯ ಪ್ರಶ್ನೆ, ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳು ಯಾವುವು? ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳೆಂದರೆ ಕುಟುಂಬ ಯೋಜನೆ, ಮಹಿಳಾ ಕಲ್ಯಾಣ ಯೋಜನೆಗಳು, ಪ್ರಚಾರ ಮತ್ತು ಜಾಹೀರಾತು, ಗ್ರಾಮೀಣ ಪ್ರದೇಶದ ಜನರಲ್ಲಿ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು. ಇವೆಲ್ಲವುಗಳು ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳು.
ಏಳನೇ ಪ್ರಶ್ನೆ, ಭಾರತದ ವಿರಳ ಜನಸಂಖ್ಯೆಯುಳ್ಳ ಪ್ರದೇಶಗಳು ಮತ್ತು ಜನಭರಿತ ಪ್ರದೇಶಗಳನ್ನು ಹೆಸರಿಸಿ. ಉತ್ತರ, ವಿರಳ ಜನಸಂಖ್ಯೆಯುಳ್ಳ ಪ್ರದೇಶಗಳು: ಹಿಮಾಲಯ ಪರ್ವತ ಪ್ರದೇಶ, ಕೇಂದ್ರದ ಎತ್ತರ ಪ್ರದೇಶ, ಥಾರ್ ಮರುಭೂಮಿ, ದ್ವೀಪಗಳು. ಜನಭರಿತ ಪ್ರದೇಶಗಳು: ಗಂಗಾ ನದಿ ಬಯಲು, ಕರಾವಳಿ ಪ್ರದೇಶಗಳು, ಕೈಗಾರಿಕಾ ನಗರ ಪ್ರದೇಶಗಳು. ಪ್ರಶ್ನೆ ಸಂಖ್ಯೆ 8, ಭಾರತದ ಅಧಿಕ ಜನಸಾಂದ್ರತೆಯನ್ನು ಹೊಂದಿದ ಪ್ರದೇಶಗಳು ಯಾವುವು? ಇಲ್ಲಿನ ಅಧಿಕ ಜನಸಾಂದ್ರತೆಗೆ ಪ್ರಮುಖ ಕಾರಣಗಳು ಯಾವುವು? ಉತ್ತರ, ಭಾರತದ ಅಧಿಕ ಜನಸಾಂದ್ರತೆಯನ್ನು ಹೊಂದಿದ ಪ್ರದೇಶಗಳೆಂದರೆ ಉತ್ತರದ ಮೈದಾನಗಳು, ಪಶ್ಚಿಮ ಕರಾವಳಿ ಪ್ರದೇಶಗಳು, ಪೂರ್ವ ಕರಾವಳಿ ಪ್ರದೇಶಗಳು. ಇಲ್ಲಿನ ಅಧಿಕ ಜನಸಾಂದ್ರತೆಗೆ ಪ್ರಮುಖ ಕಾರಣಗಳೆಂದರೆ ಫಲವತ್ತಾದ ಮಣ್ಣು, ನೀರಾವರಿ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ. ಪ್ರಶ್ನೆ ಸಂಖ್ಯೆ 9, ಕಡಿಮೆ ಜನಸಾಂದ್ರತೆಗೆ ಕಾರಣಗಳು ಯಾವುವು? ಕಡಿಮೆ ಜನಸಾಂದ್ರತೆಗೆ ಕಾರಣಗಳೆಂದರೆ ಪರ್ವತ ಬೆಟ್ಟ ಗುಡ್ಡಗಳ ಭಾಗಗಳು, ಅರಣ್ಯ ಪ್ರದೇಶ, ಕನಿಷ್ಠ ಉಷ್ಣಾಂಶವುಳ್ಳ ಅಥವಾ ಅರೆ ಮರುಭೂಮಿ ವಾಯುಗುಣಗಳು. ಇವೆಲ್ಲವುಗಳು ಕಡಿಮೆ ಜನಸಾಂದ್ರತೆಗೆ ಕಾರಣಗಳಾಗಿವೆ.